ರೈತರು ಹಫ್ತ ವಸೂಲಿ ಮಾಡ್ತಾರೆ ಅನ್ನೋ ಆರೋಪ ದಶಕಗಳಿಂದಲೂ ಕೇಳಿ ಬರ್ತಾ ಇದೆ. ಆದ್ರೆ ಇದೀಗ ಈ ರೀತಿಯ ಆರೋಪಗಳಿಗೆ ವಿಡಿಯೋ ರೆಕಾರ್ಡ್ ಮಾಡಿ ಸಾಕ್ಷಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಏದೋ ಖಾಕಿ ಪಡೆ ನಿದ್ದೆಗೆಡಿಸಿದೆ, ಅಷ್ಟಕ್ಕೂ ಏನಾಯ್ತು ಅಂತೀರಾ? ಬನ್ನಿ ನೋಡೋಣ. ಪೊಲೀಸ್ ನೋಡಿ, ವಹಿಸಾಳ ವಹಿಸಾಳ ಕಲೆಕ್ಷನ್ ಮಾಡ್ತಾ ಇತ್ತ. ನಿಲ್ಸಿ ಸರ್, ನಿಲ್ಸಿ ಸರ್, ನಿಲ್ಸಿ ನಿಲ್ಸಿ. ನೋಡಿದ್ರಲ್ಲ, ಇದು ಜನರೇ ಪೊಲೀಸರನ್ನ ಹಿಡಿದು ಕಳ್ಳ ಕಳ್ಳ ಪೊಲೀಸ್ ಕಳ್ಳ ಅಂತ ಕೂಗ್ತಿದ್ದಾರೆ. ಪೊಲೀಸ್ ಕಳ್ಳ ಅಂತ ಕೂಗಿದ್ದಾರೆ. ಪೊಲೀಸರು ಹಫ್ತ ವಸೂಲಿ ಮಾಡಿಲ್ಲ ಅಂದಿದ್ರೆ ಅಲ್ಲೇ ನಿಂತು ಜನರ ಬಳಿ ಮಾತನಾಡಬೇಕಿತ್ತು. ಆದ್ರೆ ಪೊಲೀಸರು ಹೊಯ್ಸಳ ಕಾರಲ್ಲಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇದು ಬೆಂಗಳೂರಿನ ರಾಜಗೋಪಾಲ್ ನಗರದಲ್ಲಿ ನಡೆದಿರುವ ಘಟನೆ. ಹೊಯ್ಸಳ ಕಾರಿನಲ್ಲಿ ಸಿಬ್ಬಂದಿ ASI ಲಿಂಗರಾಜ್ ಮೂರ್ತಿ ಹಾಗೂ ಹೆಡ್ ಕಾನ್ಸ್ಟೇಬಲ್ ಪ್ರಸನ್ನ ಕುಮಾರ್ ಇಬ್ಬರು ಇದ್ದರು ಎನ್ನಲಾಗಿದ್ದು, ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬಳಿಕ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಜನರಿಂದ ರೋಲ್ ಕಾಲ್ ಮಾಡುತ್ತಿದ್ದಾರೆಂದು ಆರೋಪಿಸಿದ ಬಳಿಕ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಯಾರು ASI ಹೊಯ್ಸಳ ಇನ್ಚಾರ್ಜ್ ಇದ್ರು, ಅವರು ಮತ್ತೆ ಡ್ರೈವರ್ ಯಾರು ಆಗಿದ್ದರೋ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಲಾಯಿತು. ಈಗಾಗಲೇ ಫರ್ದರ್ ಎಂಕ್ವೈರಿ ವಿಚಾರಣೆಗೆ ನಮ್ಮ ACP ಪೀಣಿ ಅವರ್ಗು ಅದು ಎಂಕ್ವೈರಿ ಮಾಡಿ ಫರ್ದರ್ ಡಿಸಿಪ್ಲಿನರಿ ಆಕ್ಷನ್ ಯಾವ ರೀತಿಯಲ್ಲಿ ಆಗಬೇಕು ಅಂತ ಅದನ್ನು ಫರ್ದರ್ ಎಂಕ್ವೈರಿ ACP ಪೀಣಿಯಾದವರು ಮಾಡ್ತಾರೆ. ಭ್ರಷ್ಟಾಚಾರದ ಮೂಲ ಪೊಲೀಸ್ ಇಲಾಖೆ ಎನ್ನುವಂತೆ ಸಮಾಜದಲ್ಲಿ ಚರ್ಚೆ ಆಗ್ತಿದೆ. ಪೊಲೀಸ್ ಆಯುಕ್ತರು ಬಾಡಿ ಕ್ಯಾಮ್, ಹೊಯ್ಸಳದಲ್ಲಿ ಡ್ಯಾಶ್ ಕ್ಯಾಮ್ ಸೇರಿದಂತೆ ಏನೇ ಯೋಜನೆ ಮಾಡಿದರೂ ಭ್ರಷ್ಟಾಚಾರ ಕಡಿಮೆಯಾಗಿಲ್ಲ. ಇದೀಗ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಇಲಾಖಾ ತನಿಖೆಗೆ ಆದೇಶ ಮಾಡಲಾಗಿದೆ. ರಾಜಗೋಪಾಲ್ ನಗರ ಠಾಣೆಯಿಂದ ಅನತಿ ದೂರದಲ್ಲಿ ಈ ಘಟನೆ ನಡೆದಿದ್ದು, ಬೀದಿ ಬದಿ ವ್ಯಾಪಾರಿಗಳಿಂದ ತಳ್ಳುಗಾಡಿಗಳಿಂದ ಪ್ರತಿದಿನ ಪೊಲೀಸರು ಕಲೆಕ್ಷನ್ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ನಾವು ಹಫ್ತ ವಸೂಲಿ ಮಾಡ್ತಿರ್ಲಿಲ್ಲ, ಖರೀದಿ ಮಾಡ್ತಿದ್ವಿ, ಹೆಚ್ಚು ಜನರು ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ನಿಲ್ಲಿಸದೆ ಹೊರಟು ಬಿಟ್ವಿ ಅಂತ ಸಮಜಾಯಿಸಿ ನೀಡಿದ್ದಾರೆ ಎನ್ನಲಾಗಿದೆ. ಟಾರ್ಗೆಟ್ ಮಾಡಿದ್ದು ಅಥವಾ ನಿಜ ಇದೆ ಅಂತ ಹೇಳಿ ಇಲ್ಲಿವರೆಗೂ ಅದು ಫರ್ದರ್ ಎಂಕ್ವೈರಿನಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಯಾರು ಇದ್ದಾರೆ, ಅವತ್ತು ಯಾರು ಅವ್ರ ಜೊತೆ ಮಾತಾಡಿದಾರೆ, ಆ ವಿಡಿಯೋದಲ್ಲಿ ಯಾರು ಬಂದು ಅವ್ರಿಗೇನೋ ಕೈಯಲ್ಲಿ ಕೊಡುದು ಅದು ಕಾಣುತ್ತೆ, ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಫರ್ದರ್ ಎಂಕ್ವೈರಿನಲ್ಲಿ ಗೊತ್ತಾಗುತ್ತೆ. ಈಗ ಅದರಲ್ಲಿ ಏನಂದ್ರೆ, ಈಗ ಇವರು ಹೇಳಿದ್ದು ವರ್ಷನ್ ಒಂದು, ಅವರು ಹೇಳಿದ್ದು ವರ್ಷನ್ ಒಂದು, ಸೊ ಅದು ನಿಜ ಏನಂತ ಹೇಳಿ ಫರ್ದರ್ ಎಂಕ್ವೈರಿನಲ್ಲಿ ಗೊತ್ತಿದ ಮೇಲೆ ನಾವು ತಗೊಳ್ತೀವಿ. ಹಫ್ತ ವಸೂಲಿ ವಿಚಾರ ಎಲ್ಲರಿಗೂ ಗೊತ್ತಿರುವ ಸಂಗತಿ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಈ ರೀತಿಯ ಘಟನೆಗಳು ಇನ್ನೂ ಹೆಚ್ಚಾಗಬೇಕು. ಎಲ್ಲರೂ ಭ್ರಷ್ಟಾಚಾರದ ವಿರುದ್ಧ ಸೆಟೆದು ನಿಂತರೆ ಮಾತ್ರ ಭ್ರಷ್ಟರನ್ನ ಮಟ್ಟ ಹಾಕಬಹುದಾಗಿದೆ. ಇಲ್ಲದಿದ್ದರೆ ಅಮಾನತು, ತನಿಖೆ ಅನ್ನೋದೆಲ್ಲ ಬರೀ ಡ್ರಾಮ. ಈ ವಿಡಿಯೋನ ಮಾಡಿರ್ತಕ್ಕಂತ ಏನೊಂದು ಪಬ್ಲಿಕ್ ಏನಿದ್ದಾರೆ ಅವರನ್ನು ಕೂಡ ಸ್ಟೇಷನ್ಗೆ ಕಳಿಸಿ ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಇವರಿಬ್ರು ಏನು ASI ಹಾಗೂ ಕಾನ್ಸ್ಟೇಬಲ್ ಇದೆ ಅವರನ್ನ ಈಗಾಗಲೇ ಅಮಾನತು ಮಾಡಿ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ರಾಜಗೋಪಾಲ್ ನಗರ ಪೊಲೀಸರು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.